ಎವ್ರಿಥಿಂಗ್ ನೀಡ್ಸ್ ಎ ಕಾಸ್ಟಿಂಗ್ ಸರ್. ಕಾಸ್ಟಿಂಗ್ ಇಲ್ಲದ ಏನೂ ಮಾಡಲಿಕ್ಕಾಗಲ್ಲ. ಒಂದು ಆಲ್ಬಮ್ ಮೈಕಲ್ ಜಾಕ್ಸನ್ ಮಾಡ್ಬೇಕಾದ್ರೆ ಬಿಟಿಟ್ಟೋ ಯಾವ್ದಾರ ಮಾಡ್ಬೇಕಾದ್ರೆ ಒಂದೂವರೆ ವರ್ಷ ಒಂದು ಎಂಡಾರ್ಸ್ಮೆಂಟು. ನಾನು ತುಂಬ ಖುಷಿ ಪಡೋದು ಏನಂದರೆ ಈ ರಂಗ ಭೂಮಿನವ್ರನ್ನ ಅವ್ರಿಗೆ ಈ ಕೆಲಸ ದೊಡ್ಡದು ಈ ಕೆಲಸ ಚಿಕ್ಕದು ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ. ಫ್ಯಾಮಿಲಿಗೆ ನಾನು ಫಸ್ಟು ರಾಜ್ಕುಮಾರ್ ಪ್ರಾಜೆಕ್ಟ್ ಮಾಡಿದ್ದು ಚಲ್ಲಾಟಗಾರ ಮಾಧವ, ಎಲ್ಲ ಮನ್ ಪದಗಳು ಚೌಡಿಕೆ ಈ ಥರದ್ದೆಲ್ಲ ಎಲ್ಲ ಪ್ರಕಾರನೂ ರೆಕಾರ್ಡ್ ಮಾಡಿದೆ. ಶರೀಫಲ್ಲಿ ಎಲ್ಲ ಪ್ರಕಾರದಲ್ಲೂ ಅವರು ಹಾಡು ಬರೆದೆ, ಅವರು ಮಾಡಿದೆ, ಅಲವಿ ಮಾಡಿದೆ ನಾನು. ಸರ್, ನಾವು ಸಂಕೇತದ ಬಗ್ಗೆ ಮಾತಾಡ್ತಾ ಇದ್ದೆವು, ಆದರೆ ಅಲ್ಲಿ ಸಂಕೇತದ ಒಂದು ನಿರ್ಮಾಣ ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ಶಂಕರ್ನಾಗ್ ಬಗ್ಗೆ ನಿಮ್ಮ ಅನುಭವವನ್ನು ಕೇಳುವ ಕುತೂಹಲ ಇದೆ. ಆ ಥರ ವ್ಯಕ್ತಿನೇ ನಾನು ನೋಡಿಲ್ಲ ಶಂಕರ್ನಾಗ್ ಥರ, ಅಂಥ ಸರಳ ಅಂಥ ಕ್ರಿಯೇಟಿವ್ ಪರ್ಸನ್. ನಾನು ಇಬ್ಬರನ್ನು ಸ್ಮರಿಸ್ತೀನಿ, ಶಂಕರ್ನಾಗ್ ಅನಂತನಾಗ್ ಮತ್ತು ಅರುಂಧತಿನ ಕೂಡ. ಆಕೆ ಎಷ್ಟು ಸರಳ, ಸ್ಟುಡಿಯೋ ಗುಡಿಸೋದು ನೋಡಿದೆ ಸರ್ ನಾನು. ಅವ್ರಿಗೆ ಹರಕು ಸೀರೆ ಹಾಕ್ಕೊಂಡು ಇಡೀ ಅಲ್ಲ ಅಲ್ಲ ಥಿಯೇಟ್ರ್ನವ್ರನ್ನ ನಾನು ತುಂಬ ಖುಷಿ ಪಡೋದು ಏನಂದರೆ ಈ ರಂಗ ಭೂಮಿನವ್ರನ್ನ ಅವ್ರಿಗೆ ಈ ಕೆಲಸ ದೊಡ್ಡದು ಈ ಕೆಲಸ ಚಿಕ್ಕದು ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ ಫ್ಯಾಮಿಲಿಗೆ. ಅವರು ಅಷ್ಟು ಅದು ತಯಾರಿ ಟೈಮಲ್ಲಿ ನೀವು ನಂಬ್ತಿರೋ ಬಿಡ್ತಾರೆ. ಫಸ್ಟ್ ರೆಕಾರ್ಡಿಂಗ್ ರಾಜ್ಕುಮಾರ್ ಸಾಂಗು, ನಮ್ಮ ಮೈಸೂರು ಮೋಹನ್ ಮ್ಯೂಸಿಕ್ಕು, ಆ ಸಡಗರ ಸಾಂಗು ಅವ್ರದ್ದೊಂದು ದೇವಸ್ಥಾನ ಮಾಡಿದ್ರು, ಅವರೇ ಇನಾಗ್ರೇಟ್ ಮಾಡಿದ್ರು. ಅದಾದಮೇಲೆ ನಮಗೆಲ್ಲ ಒಡನಾಟ, ಆಮೇಲೆ ಎಲ್ಲ ನಾವು ಯಾರು ಅವ್ರಿಗೆ, ಐ ಆಮ್ ನೋಬಡಿ ಇನ್ ಫ್ರಂಟ್ ಆಫ್ ಶಂಕರ್ನಾಗ್ ಅಂಥದ್ದು ಮೇರು ವ್ಯಕ್ತಿತ್ವ ಬಂದಾಗ ಈ ರಿಮೆಂಬರ್ಡ್ ಮೈ ನೇಮ್ ಪ್ರಸಾದ್ ಕಮಿಯರ್. ಏನು ಸರ್ ಹೆಂಗಿದ್ದೀರಿ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ಅದಕ್ಕೆ ಮುಂಚೆ ಪೂರ್ವ ಸಿದ್ಧತೆ ಸಂಕೇತ ಆಗೋಕ್ಕೆ ಮುಂಚೆನೂ ಒಂದು ಆರ್ಗನೈಸ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ರು. ಇಬ್ಬರೂ ಓಡಾಡೋದು ಅನಂತನಾಗ್ ಶಂಕರ್ನಾಗ್ ಆ ಜಾಗದಲ್ಲಿ ಅವರ ಉಪಸ್ಥಿತಿ ಇರೋದು ಹೇಳ್ಬಿಟ್ಟು ಇನ್ನೊಬ್ಬನಿಗೆ ವಹಿಸಿ ಮಾಡೋದಲ್ಲ, ಅವರು ಇನ್ನೊಬ್ಬರಿಗೆ ಪಾರ್ಪತ್ಯನ್ನು ಕೊಡೋದಿಲ್ಲ, ಅವರೇ ನಿಂತ್ಕೊಂಡ್ರು. ಶಂಕರ್ನಾಗ್ ಆಗಲಿ ಅನಂತನಾಗ್ ಆಗಲಿ ಅರುಂಧತಿ ಇರೋರು, ಆಮೇಲೆ ಜೊತೆಗೆ ರಮೇಶ್ ಭಟ್ಟು, ಕಾಶಿ ನಮ್ಮ ಗೆಳೆಯ ಅವನು, ಜಗದೀಶ್ ಮನ್ನಾಡು ಇವ್ರದ್ದು ಒಂದು ಗ್ರೂಪ್, ಆಮೇಲೆ ಟಿ ಎನ್ ನರಸಿಂಹನ್ ಇದ್ದರು, ಮೀನಾಕ್ಷಿ ಮನೆಮೇಷ್ಟ್ರು ನಾನು ಮುರಿಸ್ದೆ ಅದರಲ್ಲಿ, ಅದೊಂದು ದೊಡ್ಡ ಅನುಭವ. ಅವಾಗ ಸೀನಿಸ್ ಫಿಲಮ್ಸ್ ಆಯಿತು, ಬಾಯ್ ರಂಗರಾವು, ವಿಜಯ್ ಭಾಸ್ಕರ್, ಜಿ ಕೆ ವೆಂಕಟೇಶ್, ಜಿ ಕೆ ಗುಣಸಿಂಗು, ಶಂಕರ್ನಾಗ್ ಅಲ್ಲೇ ಆಗಿದ್ದೆ ರೆಕಾರ್ಡಿಂಗ್, ಅದು ನಾನು ನುಡಿಸಿದ್ದೀನಿ. ಆಮೇಲೆ ಕೆಂಡದ ಮೊಳಗೆ ನುಡಿಸಿದೆ ನಾನು, ಅದು ತುಂಬ ಒಳ್ಳೆಯ ಅನುಭವ. ನರಸಿಂಹ ನಾಯ್ಕ ರಾಜ್ಯ ಪ್ರಶಸ್ತಿ ಬಂತು ಅದಕ್ಕೆ. ರಂಗರಾವ್ದು ಒಂದಷ್ಟು ಫಿಲಮ್ಸು, ಆಮೇಲೆ ಒಂದು ಡಾಕ್ಯುಮೆಂಟ್ರೀಸ್ ಸುಮಾರು ಆಯಿತು, ಮಾಲ್ಗುಡಿ ಡೇಸಲ್ಲೇ ಆಗಿದ್ದು ರೆಕಾರ್ಡಿಂಗು. ಅದಾದಮೇಲೆ ಸುಮಾರು ರೆಕಾರ್ಡಿಂಗ್ ಹೋದ್ವಿ ಅಲ್ಲಿ. ಆಮೇಲೆ ಕ್ರಮೇಣ ಸ್ವಲ್ಪ ಟೆಕ್ನಿಕಲ್ ಫೇಲ್ಯೂರ್ಸ್ ಆಗಿ ನಿಂತೋಯ್ತು. ಆಮೇಲೆ ಏನಿವೆ ಚೇಂಜ್ ಆಗೋಯ್ತು, ಬಿಲ್ಡಿಂಗ್ ಹೊರಟೋಯ್ತಲ್ಲ ಅದು ಚೇಂಬರ್ಗೆ ಬಂದುಬಿಡ್ತಲ್ಲ, ಅದು ಭಾಳ ಸಂಕಟ ಆಯಿತು ನನಗೆ. ಅವ್ರು ಕಷ್ಟಪಟ್ಟು ಅವ್ರಿಗೆ ದೊಡ್ಡ ದೂರ ಭಾಳ ವಿಷನರಿ ಚೆನ್ನಾಗಿತ್ತು, ವಿಷನ್ಸ್ ತುಂಬ ಚೆನ್ನಾಗಿತ್ತು. ನೀವು ಹೇಳ್ದಂಗೆ ಅವ್ರಿಗೆ ಆವಾಗಲೇ ಮೆಟ್ರೋದಲ್ಲಿ ಐಡಿಯಾ ಇತ್ತು. ಹೌದು, ಆಮೇಲೆ ನಂಗೆ ತುಂಬ ಹಾಸ್ಯ ಪ್ರವೃತ್ತಿನೂ ನಿಜಕ್ಕಾದರೆ ಮೆಟ್ರೋ ಶಂಕರ್ನಾಗ್ ಹೆಸರು. ಅದು ಅದ್ರ ಮೇಲೆ ನೋಡಿ, ಶಂಕರ್ನಾಗ್ ಥಿಯೇಟ್ರ್ ಆಯ್ತಲ್ಲ ಸಿಂಫೋನಿ, ಶಂಕರ್ನಾಗ್ ಹೆಸರು ತಾನೆ ಇವಾಗ, ಶಂಕರ್ನಾಗ್ ಥಿಯೇಟ್ರ್ ತಾನೆ. ಹೌದು ಹೌದು, ರಂಗಶಂಕರ್, ರಂಗಶಂಕರ ಥಿಯೇಟ್ರ್ ಅದು, ಥಿಯೇಟ್ರ್ ಶಂಕರ್ನಾಗ್ ಈಗಲೂ ಇದೆಯಲ್ಲ, ಮೆಜೆಸ್ಟಿಕ್ ಅಲ್ಲಿ, ಮೆಜೆಸ್ಟಿಕ್ ಅಲ್ಲಿ ಶಂಕರ್ನಾಗ್ ಥಿಯೇಟ್ರ್ ಇದೆ. ಆ್ಯಂಡ್ ಆ ಥರ ಕ್ರಿಯೇಟಿವ್, ಆಮೇಲೆ ನಾಗಮಂಡಲ ವರ್ಕ್ ಮಾಡಿದ್ವಿ ಶಂಕರ್ನಾಗ್, ಪ್ರಕಾಶ್ ರೈ ಆವಾಗ ಪಪೆಟ್ ಆಪರೇಟ್ ಮಾಡ್ತಾಯಿದ್ರು. ನಾಗಮಂಡಲ ಬ್ಯಾಗ್ ಅರೇಂಜ್ಮೆಂಟ್ ನಂದು, ಅಶ್ವಥ್ ಮ್ಯೂಸಿಕ್ಕು, ಗೋಪಾಲ್ ವಾಜಪೇಯಿ ಲಿರಿಕ್ಕು, ಚಿತ್ರಕಲಾ ಪರಿಷತ್ತು ಅದು, ಸ್ಟೇಜ್ ರಿಹರ್ಸಲ್ ಅದೆಲ್ಲ ಓಪನ್ ತಾನೆ. ನನ್ನ ಕರ್ಕೊಂಡೋಗಿ ನೋಡಿ ಹಿಂಗೆಲ್ಲ ಇದೆ ಇಲ್ಲಿ ಮೇಲ್ಗಡೆಯಿಂದ ಪೊಪೆಟ್ ಆಗಿದೆ, ನನಗೆ ಹೇಳೋ ನೆಸೆಸಿಟಿ ಏನು ಸರ್ ಅಂತ ಸರಳ ವ್ಯಕ್ತಿ ಅವರು, ಭಾಳ ಭಾಳ ಕ್ರಿಯೇಟಿವ್. ಒಂದು ಸಲ ಇನ್ನೊಂದು ಸಲ ಏನಾಯಿತು, ನಾನು ಅವಾಗ ಸ್ವಲ್ಪ ಬ್ಯುಸಿ ಇರ್ತಿದ್ದೆ, ನಾನು ದೂರದರ್ಶನ ಅವಾಗ ದೂರದರ್ಶನದಲ್ಲಿ ಹಳೆಯ ಮುಖ ನಾನು ಬರ್ತಾನೆ ಇದ್ದೆ. ಹೋಗೋವೆ ಅಲ್ಲಿ ಮೇಕಪ್ ಮನ್ನು ಒಳ್ಳೆ ಲಪ್ಪ ಕುಚ್ಚು ಮಟ್ಟ ಎಲ್ಲ ಹೊಡೆದ್ಬಿಟ್ಟು ಬರೆದಾಗ ನಾನು ನೋಡಿ ಜೋಕ್ ಮಾಡೋರು ಶಂಕರ್ನ, ಏನು ರೀ ನಾನು ಆ್ಯಕ್ಟ್ ಮಾಡೋದು ನೀವು ಒಳ್ಳೆ ಆ್ಯಕ್ಟ್ ಮಾಡೋ ಥರ ಬಂದುಬಿಟ್ಟಿದ್ದೀರಾ ನೀವು ಅಂತ. ಇಲ್ಲ ಸರ್, ದೂರದರ್ಶನದಲ್ಲಿ ಸುಣ್ಣ ಹೊಡೆದ್ಬಿಟ್ಟೆ ಅಲ್ಲ ನನಗೆ ಅಂತ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಫೆಸ್ಟಿವಲ್ ಟೈಮಲ್ಲಿ
ಚಿಲ್ಡ್ರನ್ ಫಿಲಮ್ ಫೆಸ್ಟಿವಲ್ ಆದ ಆ ಟೈಮಲ್ಲಿ ಅಷ್ಟು ಒಡನಾಟ ಇತ್ತು ಶಂಕರ್ನಾಗ ಅಂದರೆ. ಆಮೇಲೆ ಜಿ ಕೆ ವಿದು ಎಲ್ಲ ಜೋಕ್ಸ್ ಒಂದು ಒಂದು ಜಿ ಕೆ ವಿ ಏನು ಮಾಡ್ಬಿಡೋರು ಕೆಲವು ವ್ಯಕ್ತಿಗಳನ್ನ ಕರೆಸೋರು ವಯಸ್ಸಾದವರು ಎಲ್ಲ. ಆ ಒಂದು ಮುತ್ತಿನ ಕಥೆಯಲ್ಲಿ ಗ್ಲಾಸ್ ಪೀಸು ಈ ಥರದ ಎಥ್ನಿಕ್ ಪ್ರಕಾಶನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ನಾನು ಕರೆದು ಇವರೆಲ್ಲ ಯಾರು ಇಲ್ಲ ಸರ್ ಸರ್ ಕರ್ತೀಯ ಕರೆಸಿ ಯಾರು ಇವರೆಲ್ಲ ನುಡಿಸ್ತಾರೆ ಓಡಾಡ್ತಾರೆ ಇದ್ದಾರೆ ಅಂತಂದರು. ಈ ಥರ ತಮಾಷೆ ಮಾಡೋರು ತುಂಬ ಇಲ್ಲ ಇಲ್ಲ ಸರ್ ನುಡಿಸ್ತಾರೆ ಅವರೆಲ್ಲ ಹೈಲಿ ಎಕ್ಸ್ಪೀರಿಯನ್ಸ್ಡು ನುಡಿಸ್ತಾರೆ ವೈದಿ ಸ್ಪೆಸಿಫೈ ಮಾಡೋದು ಕಪ್ಪೆ ಚಿಪ್ಪೆಲ್ಲ ನುಡಿಸ್ತಿದ್ದಾರೆ ಅದರಲ್ಲಿ ಕಪ್ಪೆ ಚಿಪ್ಪು ಒಂದು ಟ್ರ್ಯಾಂಗಲ್ಲು ಈ ಥರದ್ದು ಭಾಳ ಒಳ್ಳೆಯ ಅನುಭವ ಅದು ಆ ಪಿಕ್ಚರ್ದು. ಅದೇನು ನಾಲ್ಕು ದಿವಸ ಆಯಿತು ರೆಕಾರ್ಡಿಂಗ್. ಅಶ್ವಥ್ ಹಾಡು ಮುತ್ತೊಂದು ಹನಿ ಆಯಿತು ಹಾಡಿದ್ದೆಲ್ಲ ಆ ಹಾಡಿಗೆ ನಾನು ಪ್ರೋಗ್ರಾಮ್ ಕೊಟ್ಟೋದೆ. ಅಶ್ವಥ್ ಹಾಡಿಗೆ ನಾನು ನುಡಿಸಲಿಲ್ಲ ಮಿಕ್ಕಿದ ಹಾಡಿಗೆ ನುಡಿಸಿದ್ದೆ ನಾನು. ಅದು ಒಳ್ಳೆ ಅನಂತ್ನಾಗ ಶಂಕರ್ನಾಗ್ ಥರ ಇನ್ನೊಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ಡೋಂಟ್ ಫೈಂಡ್ ಅನದರ್ ಪರ್ಸನ್ ಅಂದರೆ ಬಿ ಹ್ಯಾವಿಂಗ್ ದಟ್ ಮಚ್ ಆಫ್ ಸ್ಟೇಚರ್ ಹಿ ವಾಸ್ ಟೋಟ್ಲಿ ಗ್ರಾವಿಟೇಟೆಡ್ ನೆಲದ ನೆಲ ಕಂಟುಕೊಂಡು ಮಾತಾಡ್ತಿದ್ದಂಥ ವ್ಯಕ್ತಿ ಶಂಕರ್ನಾಗ್. ಮರೆಯೋಕ್ಕೆ ಆಗಲ್ಲ ಸರ್ ಶಂಕರ್. ನಾವೆಲ್ಲ ನಮ್ಮ ಮ್ಯೂಸಿಷಿಯನ್ಸು ಏನಾರು ಅವ್ರನ್ನ ನೆನೆಸ್ಕೊಳ್ದ್ರೆ ತಪ್ಪಾಗುತ್ತೆ. ನಮ್ಮ ಸೆಷನ್ ಮ್ಯೂಸಿಷಿಯನ್ಸ್ ಅಂತೀವಿ ನಾವು ರೆಕಾರ್ಡಿಂಗ್ ಮ್ಯೂಸಿಷಿಯನ್ಸ್ಗೆ ಸೆಷನ್ ಮ್ಯೂಸಿಷಿಯನ್ಸ್ ಅಂತ. ಸೆಷನ್ ಬೆಂಗಳೂರಿನಲ್ಲಿ ಫಿಲಮ್ ಫೀಲ್ಡ್ಗೆ ಸೆಷನ್ನು ಕಾರಣ ಅವರೇ. ಆಮೇಲೆ ನಾವು ಅರವಿಂದ್ ಸ್ಟುಡಿಯೋ ಗಾಂಧಾರಿ ಸ್ಟುಡಿಯೋ ಮಾಡ್ತಾಯಿದ್ವಿ. ಅಲ್ಲೇ ಅರ್ಧ ಜೀವನ ನಾನು ಅಲ್ಲೇ ಕಳೆದಿರೋದು. ಎಲ್ಲ ನಿಮಗೆ ಸ್ಟೇಟ್ ಅವಾರ್ಡು ಬಂದಿರೋ ಫಿಲಮ್ಸ್ ಎಲ್ಲ ಅಲ್ಲಿ ವರ್ಕ್ ಮಾಡಿರೋದು ನಾವು. ಪ್ರಭಾತು ಅವಾಗ ಇದ್ದಿದ್ದು ಮುಂಚೆ ಡೆಕನ್ ಸ್ಟುಡಿಯೋ ಅಂತಿತ್ತು. ಅಲ್ಲಿ ಡೆಕನ್ ಸ್ಟುಡಿಯೋಲಿ ಜಿ ಕೆ ವಿಗೆ ನುಡಿಸಿದ್ದೆ ಬಂದಿಂತ ಫಿಲಮ್ ಪಾರೆಕ್. ಇವಾಗ ಪಾರೆಕ್ ಸ್ಟುಡಿಯೋ ಇದೆ ಅವನು. ಅಲ್ಲೂ ಅಲ್ಲೂ ಫಿಲಮ್ಸ್ದು ರೆಕಾರ್ಡ್ ಆಗ್ತಾಯಿತ್ತು. ಬಟ್ ನಿಮಗೆ ಪಕ್ಕ ಕಮರ್ಷಿಯಲ್ ಫೀಲ್ ಬಂದಿದ್ದು ಫಿಲಮ್ ಇಂಡಸ್ಟ್ರಿ ಅಂತ ನಿಮ್ಗೆ ಗೊತ್ತಾಗಿದ್ದು ಸಂಖ್ಯೆ ಸ್ಟುಡಿಯೋ. ಹೈಲಿ ಪ್ರೊಫೆಷನಲ್ ಚಾಮುಂಡೇಶ್ವರಿ ಇತ್ತು. ಚಾಮುಂಡೇಶ್ವರಿ ಇತ್ತು ಪ್ರಸಾದ್. ಆಮೇಲೆ ಅದನ್ನ ಡೆವಲಪ್ ಮಾಡಿದ್ರು ಪ್ರಸಾದ್. ಅದನ್ನ ಅಪ್ಗ್ರೇಡ್ ಮಾಡೋದು ಸ್ಟುಡಿಯೋ. ಪ್ರಸಾದ್ ಸ್ಟುಡಿಯೋಲ್ಲೂ ಚೆನ್ನಾಗಾಗೋದು. ಸಂಕೇತ್ ಬಂದ್ಮೇಲೆ ಸಂಕೇತ್ ತುಂಬ ಬಿಸಿ. 30 ದಿವಸ ಬಿಸಿ ಇರೋದು ಸಂಕೇತ್. ತುಂಬ ದಿವಸ ಚೆನ್ನಾಗಿ ನಡೀತು. ಆಮೇಲೆ ಅಪ್ಗ್ರೇಡ್ ಆಗಲಿಲ್ಲ. ಎಕ್ವಿಪ್ಮೆಂಟ್ಸ್ ಅಪ್ಗ್ರೇಡ್ ಆಗಲಿಲ್ಲ. ಕ್ರಮೇಣ ಅದು ಲೀಸ್ ಬಿಲ್ಡಿಂಗ್ದು ಇದಾಗಿರೋದ್ರಿಂದ ನಿಂತೋಯ್ತು. ಈ ರಂಗಶಂಕರ ಇಟ್ಕೊಂಡಿದ್ದಾರೆ ಅವರು. ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಡ್ರಾಮಾಗೆ ಹೋಗಿದ್ದೆ ನಾನು. ಸಂಸ್ಕಾರ ನಮ್ಮ ಜೆನಿ ಮಾಡಿದ್ದೆ ಬಾ ಅಂತ ಹೇಳಿದ ಹೋಗಿದ್ದೆ. ನಾವು ಈಗ ಸಂಕೇತದ ಬಗ್ಗೆ ಮಾತಾಡ್ತಾ ಶಂಕರ್ನಾಗ್ ಬಗ್ಗೆ ಮಾತಾಡ್ತಾ ಇರುವಾಗ ಪಾರ್ಶ್ವಲಿ ಒಂದು ಮುತ್ತಿನ ಕಥೆ ಬಂತು. ರಾಜ್ಕುಮಾರ್ ಒಟ್ಟಿಗೆ ನಿಮ್ಮ ಒಡನಾಟ ಹೇಗೆ? ರಾಜ್ಕುಮಾರ್ ಒಡನಾಟ ಅಂತ ಹೇಳಬಾರ್ದು. ಅಥವಾ ನೀವು ಕಂಡ ರಾಜ್ಕುಮಾರ್? ನಾವು ಕಂಡ ರಾಜ್ಕುಮಾರ್ ರಾಜ್ಕುಮಾರ್ ಚಿತ್ರಗಳು ನೋಡ್ಕೊಂಡೇ ಬೆಳೆದಿರೋದು ನಾವು. ನನಗೆ ನೀವು ರಾಜ್ಕುಮಾರನ್ನ 3 ಶೇಡಲ್ಲಿ ಹೇಳಿ. ಒಂದು ನೀವು ಕಂಡ ರಾಜ್ಕುಮಾರ್, ಇನ್ನೊಂದು ರಾಜ್ಕುಮಾರ್ ಒಬ್ಬ ಹಾಡುಗಾರನಾಗಿ, ಮತ್ತೆ ರಾಜ್ಕುಮಾರ್ ಒಬ್ಬ ವ್ಯಕ್ತಿಯ. ಒಂದು ಅತ್ಯಂತ ಸರಳತೆಯ ಸರಳ ಸ್ವಭಾವದ ವ್ಯಕ್ತಿ. ಒಂದು ಚೂರು ನಿಗರ್ವಿ, ಮತ್ತು ಅದು ಒಂದು ಗಾದೆ ಸುಳ್ಳಾಗದ್ದು ತುಂಬಿದೆ ಕೂಡ ಅವರು. ಮತ್ತು ಅನುಭವದ ಪರ್ವತ ಅವರು, ಅನುಭವದ ಪರ್ವತ ಅವರು. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಭಾಳ ಬ್ಯೂಟಿಫುಲ್ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಫ್ರೆಂಡ್ ಮದನ್ ಅಂತಿದ್ದಾರೆ, ಅವ್ರ ತಂದೆ ಬೆಸ್ಟ್ ಸೈಂಟಿಸ್ಟ್ ಆಫ್ ದಿ ಸೆಂಚುರಿ, ಒನ್ ಆಫ್ ದಿ 100 ಸೈಂಟಿಸ್ಟಲ್ಲಿ ಬೆಸ್ಟ್ ಸೈಂಟಿಸ್ಟ್ ಅವರು, ರಂಗಣ್ಣ ಅಂತ, ಈ ಫುಡ್ ಟೆಕ್ನಾಲಜಿ. ಅವ್ರ ಮನೆಗೆ ಪಿ ಸಿ ಸೇತನ ಬಂದಿದ್ದರು. ಅವ್ರ ಮನೇಲಿ ಇಟ್ಕೊಂಡಿದ್ದರು ಸೈಂಟಿಸ್ಟ್. ಕಾನ್ವೊಕೇಶನ್ ಮೈಸೂರು ರಾಜ್ಕುಮಾರ್ಗೆ ಡಾಕ್ಟ್ರೇಟ್ ಬಂತು. ಅವರು ಎಂಥ ಸರಳ ಅಂದರೆ, ನನಗೆ ಯಾಕೆ ಡಾಕ್ಟ್ರೇಟ್ ಕೊಡ್ತೀರಿ ಅಂತ ಕೇಳಿದ್ರು. ಎಂಥ ಸರಳ ವ್ಯಕ್ತಿ ಅಂದರೆ, ಅವ ಫಸ್ಟು ಆನ್ರರಿ ಡಾಕ್ಟ್ರೇಟ್ ಕೊಟ್ಟಿದ್ದೆ ರಾಜ್ಕುಮಾರ್ಗೆ. ಆ ಡಾಕ್ಟ್ರೇಟು ಅವರಿಗೆ ಒಂದು 1,00,000 ಡಾಕ್ಟ್ರೇಟ್ ಕೊಟ್ಟರು, ಅದು ತಗಡಿ ತೂಗಲ್ಲ ತುಲಾಭಾರ ಮಾಡಿದ್ರೆ ರಾಜ್ಕುಮಾರ್ ಅನುಭವ. ಆಮೇಲೆ ಈ ಸಿಹಿಯ ರುಚಿ ಯಾರಿಗೆ ಗೊತ್ತಾಗುತ್ತೆ? ತುಂಬ ಕಷ್ಟಪಟ್ಟವ್ರಿಗೆ, ಕಹಿ ಉಂಡವ್ರಿಗೆ ಸಿಹಿ ರುಚಿ ಗೊತ್ತಾಗುತ್ತೆ. ಸತ್ಯ ಅದು. ಆ ಕಹಿ ಉಂಡಿರೋ ಸಿಹಿ ರುಚಿ ಇದೆಯಲ್ಲ, ಅದು ಬೇರೆಯವ್ರಿಗೆ ಹಂಚಕ್ಕೂ ಶಕ್ತಿ ಇರೋದು ರಾಜ್ಕುಮಾರ್. ರಾಜ್ಕುಮಾರ್ ಮಾಡಿರೋದು ಅವ್ರ ಥರ ವ್ಯಕ್ತಿ ನಾನು ನೋಡಿಲ್ಲ. ನನಗೆ ಯಾವಾಗಲೂ ನಿಮ್ಮದು ಇಂಟರ್ವ್ಯೂ ನೋಡಿದ್ದೀನಿ ಮಾಡೋದು. ನನಗೆ ಯಾವ್ದಾದ್ರು ಸಂಗೀತ ಕೇಳಿದ್ರೆ ಏನಾದ್ರು ಒಂದು ಪ್ರಭಾವ ಬರ್ತಲ್ಲ, ಆ ಥರ ಇದೆ ಸಂದರ್ಶನ. ಮುಖಸ್ಥಿತಿಗೆ ಹೇಳ್ತಾ ಇಲ್ಲ, ಆ ಸಂದರ್ಶನ, ಅವರ ಸರಳತೆ, ಅವರು ನಿಮ್ಮ ಹತ್ರ ಮಾತಾಡೋ ರೀತಿ,
ಅವರು ಇಂಟರ್ವ್ಯೂಸ್ ಎಲ್ಲ ನಾನು ನೋಡಿದ್ದೀನಿ ನೋಡಿದಾಗ. ಆಮೇಲೆ ನಮ್ಮ ಜೊತೆ ಕೆಲಸ ನಾನು ನಾನು ಟ್ರ್ಯಾಕ್ ಮಾಡಿಬಿಟ್ಟು ಅವ್ರು ಬಂದು ಮಾಡೋರು ವರ್ದಪ್ಪ ಬರೋರು ಅವ್ರು ವಾಯ್ಸ್ ಮಿಕ್ಸ್ ಮಾಡೋರು ನಾನು ಕೆಳಗಡೆ ಸ್ಟುಡಿಯೋಲಿ ಒಡನಾಟನೇ ಹೇಳ್ತೀನಿ. ನಾನು ಫಸ್ಟು ರಾಜ್ಕುಮಾರ್ ಪ್ರಾಜೆಕ್ಟ್ ಮಾಡಿದ್ದು ಚಲ್ಲಾಟಗಾರ ಮಾಧವ. ರಾಜ್ಕುಮಾರ್ ಪ್ರಾಜೆಕ್ಟಲ್ಲಿ ವಾದ್ಯ ಸಮ್ಮೇಳನೆ, ಮ್ಯೂಸಿಕ್ ಮಾಡೋರು ಜಯಶ್ರೀ ಅರವಿಂದ್. ಸರಿ, ಅವ್ರಿಗೆ ಕೇಳಿದೆ, ಟ್ರ್ಯಾಕ್ ಕೇಳಿ ತುಂಬ ಸಂತೋಷಪಟ್ಟಿದೆ. ಅರವಿಂದ್ ನಮಗೆ ಬೆಳೆಸ್ದವ್ರು, ಅರವಿಂದ್ ಜಯಶ್ರೀ ಎಲ್ಲ ನಮ್ಮನ್ನು ಬೆಳೆಸ್ದವ್ರು, ನಮ್ಮ ಸ್ಟುಡಿಯೋಲಿ ಬೆಳೆಸ್ದವ್ರು. ಅವ್ರನ್ನ ಅವ್ರು ಯಾರು ಆರ್ಕೆಸ್ಟ್ರಾ ಮಾಡಿರೋದು ಕರೆಸ್ತೀರಾ ಅಂದಾಗ ಇಂಟರ್ಕಾಮ್ ಕೆಳಗಡೆ ನಾ ಮೇಲೆ ಸ್ಟುಡಿಯೋ ಇದ್ದೆ, ಕೆಳಗಡೆ ವಾಯ್ಸ್ ಮಿಕ್ಸಿಂಗು, ಯಾಕಂದರೆ ಯಾರನ್ನೂ ಬಿಡ್ತಿರ್ಲಿಲ್ಲ ಅಲ್ಲಿ. ರಾಜ್ಕುಮಾರ್ ಬಂದಾಗ ಯಾರನ್ನೂ ಬಿಡ್ತಿರ್ಲಿಲ್ಲ, ವೆರಿ ಫ್ಯೂ ಪೀಪಲ್, ಜನನ ಜಾಸ್ತಿ ಸೇರಿಸ್ಕೊತಿರ್ಲಿಲ್ಲ. ಬರೋಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಅಣ್ಣವ್ರು ಬರ್ತಾರೆ, ಬರೋಕ್ಕೆ ಹೇಳ್ತಾ ಇದ್ದಾರೆ. ಹೌದಾ, ಫಸ್ಟ್ ಹೆಗಲ್ ಮೇಲೆ ಕೈ ಹಾಕ್ಬಿಟ್ರು. ನಾನು ನಮಸ್ಕಾರ ಮಾಡಿದೆ ಹೆಗಲ್ ಮೇಲೆ ಕೈ, ಅವ್ರ ತಾತ ವೈಫನ್ನ ಕರೆದು ನೋಡಿ, ಇವರೇ ಮಾಡಿರೋದು ಕುಳ್ಳ ಸಣ್ಣ ಮೂರ್ತಿ ಚಿಕ್ಕದು ಹೆಂಗೆ ಮಾಡಿದ್ದಾರೆ ನೋಡಿ ಆರ್ಕೆಸ್ಟ್ರಾ. ಆಮೇಲೆ ಇಲ್ಲಿ ಇಲ್ಲ ಅಣ್ಣ, ನಾವು ಮೈಸೂರು ಬೆಲ್ಟು, ನಾನು ಈ ಕಂಸಾಳೆದೆಲ್ಲ ಒಂದು ಸ್ವಲ್ಪ ಕೇಳಿರೋದ್ರಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು, ಹಾಡುಗಳು ಚೆನ್ನಾಗಿದೆ, ನೀವು ಹಾಡ್ತಾ ಇದ್ದೀರಾ, ನೀವು ಹೌದಲ್ವೇ ಅಂತ ಮಾತಾಡಿದ್ರು. ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಮೇಲೆ ಆ ಆರ್ಕೆಸ್ಟ್ರಾ ನೀವು ನಂಬ್ತಿರೋ ಬಿಡ್ತೀರ, ಅದು ಮೋರ್ ದ್ಯಾನ್ 20 lakhs ಸಿ ಡಿ ಹೋಗಿದೆ ಇವತ್ತಿಗೆ. ನಾನೇನಾರು ಆಟೋಲಿ ಹೋಗ್ತಾ ಚಲ್ಲಾಟಗಳು ಮಾಡಪ್ಪ ಕೇಳಿಯಪ್ಪ, ಹ್ಞೂ ಕೇಳಿದ್ದೀನಿ ಸರ್, ಅದು ಮ್ಯೂಸಿಕ್ ಮಾಡಿರೋದು ನಾನು ಅಂದರೆ ನಮ್ಗೆ ಮರ್ಯಾದೆಯೇ ಬೇರೆ ಆಗಿಬಿಡುತ್ತೆ ನೋಡಿ. ಅದು ಎಷ್ಟು ಮರ್ಯಾದೆ ತಂದುಕೊಟ್ಟಿದೆ ಅದು, ಅಂದರೆ ಚಲಗಾತಿ ಚಂದು ಅದು ಸೊಗಸುಗಾರ ನಂಜುಂಡ ಚಲಗಾತಿ ಚಾಮುಂಡಿ ಬೈರು ಕಾಲು ಬೇರವ ಇನ್ನೊಂದು ಮಂಜುನಾಥನ ಮಾಡಿದ್ವಿ ಅಷ್ಟು. ಆ ಟೈಮಲ್ಲಿ ವೀರಪ್ಪನ ಇನ್ಸಿಡೆಂಟ್ ಆಯ್ತಲ್ಲ, ಹೊರಟೋಗ್ಬಿಟ್ರು ಅವರ ಟೈಮಲ್ಲಿ. ನಾ 5 ಪ್ರಾಜೆಕ್ಟ್ ಟೋಟ್ಲು, 4 ಹೊರಗೆ ಬಂದಿದೆ, 5ನೇದು ಆಗಿಲ್ಲ. ಅದ್ಭುತ ಅನುಭವ ರಾಜ್ಕುಮಾರ್. ಆಮೇಲೆ ಇನ್ನು ಒಂದು ದಿವಸ ಒಂದು ಅವಕಾಶ, ಒಂದು 20 ನಿಮಿಷ ಮಾತಾಡಿದೆ ರಾಜ್ಕುಮಾರ್ ಹತ್ರ. ಅರವಿಂದ್ ಮನೇಲಿ ಕೂತಿದ್ರು ಒಬ್ಬರೇ, ನಾನು ಕೆಳಗೆ ಬಂದೆ. ಅರವಿಂದ್ ಮೇಲಿದ್ದರು, ನೀವು ಮಾತಾಡ್ತಿರ್ತೀರಾ ಅಣ್ಣವ್ರ ಹತ್ರ ಅಂತ ಮಾತಾಡ್ತಿದ್ದೆ. ಅವ್ರಿಗೆ ಒಂದು ಮಾತು ಹೇಳಿದೆ, ಅಣ್ಣ ನೀವು ರಂಗಗೀತೆ ಈ ಬೇರು ಸಂಗೀತ ಎಲ್ಲ ಸ್ವಲ್ಪ ಸತ್ತೋಗ್ತಾ ಇದೆ, ಮಾಡ್ತೀರಾ ಅಂದೆ. ಮಾಡ್ಬೋದಲ್ಲ, ಯಾರು ಬರ್ತಾರಲ್ಲ, ಪರಮಶಿವು ಮತ್ತು ವಜ್ರಪ್ಪ ಅವರೆಲ್ಲ ಇದ್ದಾರಲ್ಲ ಅಣ್ಣ, ನೀವು ರಂಗಗೀತೆ ತಿರ್ಗಾ ಮತ್ತೆ ಬರೋ ಥರ ಮಾಡ, ಅದು ದಾಖಲಾತಿ ಆದರೆ ಒಳ್ಳೇದಲ್ವಾ, ಅದು ಹೋಗ್ತಾ ಇದೆ ಅಂತ. ಮಾಡ್ಬೋದು ಹೇಳೋಣ ಅಂತಂದ್ರು. ಅದು ಆಗಲಿಲ್ಲ, ನಮ್ಮ ದುರದೃಷ್ಟ, ಭಾಳ ಐಡಿಯಾ ಇತ್ತು ಅದು ರಂಗೀತೆಗಳು ಮಾಡಬೇಕು ಅಂತ. ಅದು ಇಲ್ಲ ಈಗ ನೋಡಿ, ಅದು ಬೇರೆ ಸಂಗೀತ. ನೀವು ಯಕ್ಷಗಾನದ ಬಗ್ಗೆ ನೀವು ಮಾತಾಡಿದ್ರೆ, ಯಕ್ಷಗಾನ ಉಳಿಸ್ಬೇಕಾದ್ರೆ ಫೈಟ್ ಮಾಡಬೇಕಲ್ಲ. ಹೌದು, ಬೇರೆ ಚೆನ್ನಾಗಿದ್ದೀರ ಅದೆಲ್ಲ ನೋಡಿ. ಇವಾಗ ಯಕ್ಷಗಾನದಲ್ಲಿ 2 ಇದೆ ನೋಡಿ, ನೀವು ನಿಮ್ಮ ಇವಾಗ ನೀವು ಬಡಗುನವ್ರಲ್ವಾ, ಬಡಗು ತೆಂಕು ನೋಡಿ ಮಜಾ ಏನು. ನಿಮ್ಮ ಸಂಗೀತದ ಆಸ್ಪೆಕ್ಟ್ ಹೇಳ್ತೀನಿ, ತೆಂಕುಲಿ ಎಲ್ಲ ಕರ್ನಾಟಕ ಶಾಸ್ತ್ರೀಯ ಆಧಾರಿತ, ಬಡಗು ಬಂದು ಹಿಂದೂಸ್ತಾನಿ ನಮ್ಮ ಕೇಳದು, ನಮ್ಮ ವಲಯದಲ್ಲಿ ಹಿಂದೂಸ್ತಾನಿವೇ ಜಾಸ್ತಿ. ಅದನ್ನೇ ಹೇಳಿದ್ರು, ಹಿಂದೂಸ್ತಾನಿ ಸಂಗೀತ ಉತ್ತರಾದಿ ಸಂಗೀತ, ಅದು ಪ್ರಭಾವ, ಉತ್ತರಾದಿ ಪ್ರಭಾವ ಇರುತ್ತೆ ನೋಡಿ. 2 ವ್ಯತ್ಯಾಸ ಅದು. ತಮಿಳಲ್ಲಿ ಒಡಕ್ಕು ತೆಂಕ್ ಅಂತಾರೆ, ತುಳು ತೆಂಕ್ ಒಡಕ್. ಅದು ನೋಡಿ ಆ ಯಕ್ಷಗಾನದ್ದು, ಅದರಲ್ಲಿ ನೋಡಿ ಶಾಸ್ತ್ರೀಯ ಸಂಗೀತದ ಬೇರೆ ಹೆಂಗಿದೆ ನೋಡಿ. ನಿಮ್ಗೆ ಯಕ್ಷಗಾನದ ನಿಮಗೆ ಶಿವರಾಮ್ ಕಾರಂತ ನಳದಮೆ ಅಂತ ನೋಡಿದೆ ನಾನು ಯಕ್ಷಗಾನ. ಅದು ನೋಡಿದಾಗ ಅವರು ವಿತ್ ಸೌಂಡ್ ಸಿಸ್ಟಮ್ಮು ಸ್ವಲ್ಪ ಸಟಲ್ ಡೌನ್ ಮಾಡಿದ್ರು, ವಿಮರ್ಶೆಗಳಿಗಾದರು ಅವರು. ಬಟ್ ನನ್ನ ರೀಸನಿಂಗ್ ಏನು ಅಂದರೆ, ಅವ್ರನ್ನ ಸಮಸ್ತೀನಿ ನಾನು. ಯಾಕೆಂತಂದರೆ ಯಕ್ಷಗಾನದಲ್ಲಿ ಮುಂಚೆ ಹಳೆ ಕಾಲದಲ್ಲಿ ಒಬ್ಬ ಹಾಡುಗಾರ 1000 ಜನ ರೀಚ್ ಆಗಬೇಕಿತ್ತು ವಿತೌಟ್ ಮೈಕ್ ಮೇರು ಧ್ವನಿಲಿ ಹಾಡಬೇಕು, ಹೈ ಪಿಚ್ಚಲ್ಲಿ. ಅದಕ್ಕೆ ನಿಮ್ಮ ನೋಡಿ, ನೀವು ಚಂಡೆ ಪ್ಲೇಯರು, ಅದು ಪ್ರಾಕಾರವಾದ್ಯ. ನೀವು ಚಂಡೆ ಬಾರಿಸ್ತಿರಲ್ಲ, ಚಂಡೆ ಹೈ ಫ್ರೀಕ್ವೆನ್ಸಿ ಇನ್ ರೀಚಸ್ ದಿ ವೆರಿ ಲಾಂಗ್ ಡಿಸ್ಟೆನ್ಸ್. ಇವನು ಪ್ರಚಾರಕ್ಕೂ ಅದನ್ನು ಬಳಸ್ತಾರೆ, ಪ್ರಚಾರಕ್ಕೂ ಅದೇನೆ. ಸಂಜೆ ಯಕ್ಷಗಾನ ಇದೆ ಅಂದರೆ ಗುಡ್ಡದ ಮೇಲೆ ಹೋಗಿ, ಹಾಂ ಅದು ಇವಾಗ ನೋಡಿ ಕಹೋನ್ ಅಂತ ಒಂದು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ ಇದೆ, ಅದರಲ್ಲಿ ಮೆಸೇಜ್ ಕನ್ವೇ ಮಾಡೋರು ಆಫ್ರಿಕನ್ ಟ್ರೈಬಲ್ಸ್ ಆ ಥರ. ಇದು ಅವನದ್ದ ಅಂತಾರೆ, ಅವನದ್ದ ಪರ್ಕಷನ್ ಇನ್ಸ್ಟ್ರೂಮೆಂಟ್, ಸ್ಕಿನ್ ಇನ್ಸ್ಟ್ರೂಮೆಂಟ್. ಸೊ ಆಮೇಲೆ ಅದು ಸೊಫಿಸ್ಟಿಕೇಶನ್ ಆದಮೇಲೆ ಇದು ಆವರಣದ ಸಂಗೀತ, ಆವರಣ ಸಂಗೀತದಲ್ಲಿ ಈಗ ಫ್ಲೂಟು ಇದು ಎಲ್ಲ. ಬಟ್ ಇದೆಲ್ಲ ಬೇರು ಕಲೆ, ಬೇರು ಕಲೆ. ಇವು ನಾಟಕನೂ ಬೇರು ಕಲೆ. ಇವಾಗ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಇದೆ ನೋಡಿ, ಎಲ್ಲಮ್ಮನ ಪದಗಳು, ಚೌಡಿಕೆ,
ಈ ಥರದ್ದೆಲ್ಲ ಎಲ್ಲ ಪ್ರಕಾರನೂ ರೆಕಾರ್ಡ್ ಮಾಡಿದೆ ಶರೀಫಲ್ಲಿ, ಎಲ್ಲ ಪ್ರಕಾರದಲ್ಲೂ ಅವರು ಹಾಡು ಬರೆದಾರು. ಮಾಡಿದೆ ಅಲಾವಿ ಮಾಡಿದೆ ನಾನು, ಅಲಾವಿ ಫಯಾಸ್ ಖಾನ್ ಇದೇ ಜಾಗದಲ್ಲಿ ಕರ್ಸು ಕೂರಿಸ್ಬಿಟ್ಟು ಅಲಾವಿ ಹಾಡಿಗೆ ಹೆಂಗೆ ಬರುತ್ತೆ ಅಂತ ಕೇಳಿ ಅದರಲ್ಲಿ ನನ್ನ ತನ ಇರಬೇಕು, ಅಲಾವಿನೇ ಆಗಬಾರ್ದು, ನನ್ನ ಹಾಡು ಅಲಾವಿ ಥರ ಇರಬೇಕು ಅಂದರೆ ಅನುಸರಣೆ ಅನುಕರಣೆ ಅಲ್ಲ. ಅದನ್ನು ನಾನು ಕರ್ನಾಟಕ ರಾಗದಲ್ಲಿ ಯೂಸ್ ಮಾಡಿ ಅವನ್ನ ಹಾಡಿಸಿ ಒಂದು ಅವನದು ಸಾಕ್ಷಾತ್ಕಾರ ಆಗ ಒಂದು ಸೀನ್ ಇತ್ತು, ಅದಕ್ಕೆ ಮಾಡಿದೆ ನಾನು. ಅಂದರೆ ಈ ಥರ ರಾಜ್ಕುಮಾರ್ಗೆ ಇನ್ನೊಂದು ನಿಮ್ಮ ಶಾಸ್ತ್ರೀಯ ಸಂಗೀತದ ಬಗ್ಗೆ ಕೇಳಿದ್ರಿ, ಸಿತಾರ್ ನುಡಿಸ್ತಾ ಇದ್ದರು ರಾಜ್ಕುಮಾರ್ ಸಿತಾರ್ ಪ್ಲೇಯರು, ಮತ್ತು ಅದ್ಭುತ ಕರ್ನಾಟಕ ಸಂಗೀತದ 72 ಮೇಳಕೃತರಾಗ ಗೊತ್ತಿರೋರು, ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇದ್ದವರು ರಾಜ್ಕುಮಾರ್. 72 ಮೇಳ ವೆಂಕಟಮುಖಿ ಬರ್ದಿರೋಂಥ 72 ಮೇಳಕೃತರಾಗ ಕನಕಾಂಗಿಯಿಂದ ರಸಿಕಪ್ರಿಯ ಅವರಿಗೆ ಗೊತ್ತಿತ್ತು ಅವರಿಗೆ ರಾಗ. ಜನ್ಯ ರಾಗಗಳು ನಾಟಕದಲ್ಲಿ ಜನ್ಯ ರಾಗಗಳು ಅಟಾಣ ಆಗಲಿ, ಇವಾಗ ನೋಡಿ ಬಬ್ರುವಾನ ಹಾಡಿದ್ದಾರೆ ಯಾರು ಕೀಳ ಆರಾಧಿಸು ಮದ್ನಾರಿ ಕರಹರ ಪ್ರಿಯ, ಅದ್ರ ಸ್ಫೂರ್ತಿ ಯಾವುದು ಪಾಟುಮ್ ನಾನೇ ತಿರುವಳಿ ಹಾಡು, ಅದು ಗೌರಿಮನಾರಿ ಟಿ ಎಮ್ ಎಸ್ ಹಾಡೋದು, ಇಲ್ಲಿ ಕರಹರ ಪ್ರಿಯ ಟಿ ಜಿ ಲಿಂಗಪ್ಪ ಅವರು ಶಾಸ್ತ್ರ ಅವ್ರಿಗೂ ನುಡಿಸಿದ್ದೀನಿ ನಾನು ಟಿ ಜಿ ಲಿಂಗಪ್ಪಗೆ. ಅದ್ಭುತ ಬುನಾದಿ ಅವ್ರಿಗೆ ಶಾಸ್ತ್ರೀಯ ಸಂಗೀತ, ಬ್ಯೂಟಿಫುಲ್ ಸಾಂಗ್ ಅದು ಆರಾಧಿಸು ಮದ್ನಾರಿ. ಆಮೇಲೆ ಶ್ರೀನಿವಾಸ ಕಲ್ಯಾಣ ಕನ್ನಡ ಭಾಗ್ಯವಂತ, ಇದೆಲ್ಲ ಗೊತ್ತಿಲ್ಲದೆ ಹಾಡೋಕ್ಕಾಗಲ್ಲ. ಸುಮ್ಮನೆ ಸ್ವರ ಸಂಚಾರ ಮಾಡಿದ್ದಾರೆ, ರಾಗದ ಲಕ್ಷಣಗಳು ಗೊತ್ತಿಲ್ಲದರೆ ರಾಜ್ಕುಮಾರ್ ಎಲ್ಲಿರ್ತಾರೆ ಅನ್ನೋದು ಗೊತ್ತಾಯ್ತಾರೆ ಲೆವ. ಮತ್ತು ಇನ್ನೊಂದು ಅಡ್ವಾಂಟೇಜು ಗಾಯಕನಿಗೆ ಎಕ್ಸ್ಪ್ರೆಷನ್ ಕಲ್ತ್ಕೋಬೇಕು. ಒಬ್ಬ ನಟನಿಗೆ ನಟ ಗಾಯಕ ಆದರೆ ಎಕ್ಸ್ಪ್ರೆಷನ್ ತಾನಾಗೆ ಬರುತ್ತೆ, ತಾನಾಗೆ ಬರುತ್ತೆ. ನಿಮಗೆ ಮೊನ್ನೆ ದುಲಾರಿ ಸಾಂಗ್ ಕೇಳ್ತಾ ಇದ್ದೆ ರಫಿದು, ಸುಹಾನೀರಾಚುಕಿ ನಾ ಜಾನೆ ತುಮ್ ಕಬೋಗೆ, ಆ ಎಕ್ಸ್ಪ್ರೆಷನ್ ಇನ್ನರ್ ಎಕ್ಸ್ಪ್ರೆಷನ್ಸು ಅಂದರೆ ಈ ಅನಾಹತ ಭಾವ ಇದೆಯಲ್ಲ ಹಾಡಲ್ಲಿ, ಎಕ್ಸ್ಪ್ರೆಸ್ ಇನ್ನರ್ ಸೌಂಡ್ ಎಕ್ಸ್ಪ್ರೆಸಿಂಗ್ ಔಟ್ಸೈಡ್ ಇದೆ. ಆ್ಯಕ್ಚುಲಿ ಅವರು ಅಷ್ಟು ತಜ್ಞರಾಗಿಯೂ ಎಷ್ಟು ಕಾಲ ಪಿ ವಿ ಶ್ರೀನಿವಾಸರ ಕಂಠಕ್ಕೇನೆ ನಿಂತು, ಅವ್ರಿಗೆ ಅದು ಸಮಯ ನನಗೆ ಅನಿಸಿದ ಪ್ರಕಾರ ನನ್ನ ಅನಿಸಿಕೆ ಏನು ಅಂದರೆ ಕಾಲ ಒದಗಿರಲಿಲ್ಲ, ಕಾಲ ಒದಗಿರಲಿಲ್ಲ. ಒಂದು ಮಹಿಷಾಸುರ ಮರ್ದಿನಿ ಹಾಡಿದ್ರು, ಕಾಲ ಒದಗಿದ ಒಂದೇ ಅಲ್ಲ ಅವ್ರಿಗೆ, ಅವ್ರಿಗೆ ಈ ಅಬ್ಯೂಸ್ ಆಫ್ ವಾಯ್ಸ್ ಅಂತ ಆಗುತ್ತೆ. ನಾಟಕ ಮಾಡ್ತಿದ್ರಲ್ಲ ಅಬ್ಯೂಸ್ ಆಫ್ ವಾಯ್ಸ್ ಅಂತಂದರೆ ಆ ಇದಕ್ಕೆ ಬ್ಯಾಲೆನ್ಸ್ ಆಗಲ್ಲ ವಾಯ್ಸ್ ಮ್ಯೂಸಿಕ್ಕಿಗೆ. ಅದು ಒಂದು ಆ ಟೈಮಲ್ಲಿ ಅದಕ್ಕೆ ಧೈರ್ಯ ಕೊಟ್ಟಿರೋದು ಯಾರು ಅಂದರೆ ಜಿ ಕೆ ವಿ, ಸಂಪತ್ತಿಗೆ ಸವಾಲು ಹಾಡಿಸಿದ್ದು ಜಿ ಕೆ ವಿನೇ. ಅದು ಆವಾಗ ನಾನು ಹಾಡೋಕ್ಕಾಗುತ್ತಾ ಆಗುತ್ತಾ ಅಂತ. ಆಮೇಲೆ ಟ್ರೇಡ್ ಆಫ್ ರೆಕಾರ್ಡಿಂಗು ಗೊತ್ತಾದಮೇಲೆ ತುಂಬ ಕಡಲೆಗೆ ಸಿಪ್ಪೆ ಬಿಡಿಸ್ದಂಗೆ ಹಾಡೋಕ್ಕೆ ಶುರು ಮಾಡ್ಬಿಟ್ರು ಅವರು. ಆಮೇಲೆ ರಾಜ ನನ್ನ ರಾಜ ಎಲ್ಲ ಹೆಂಗೆ ವೆಸ್ಟರ್ನ್ ಸಾಂಗ್, ಆಮೇಲೆ ನಿಮಗೆ ಶಂಕರ್ ಗುರು, ಹಾಂ ಶಂಕರ್ ಗುರು, ಆಮೇಲೆ ಆಪರೇಷನ್ ಡೈಮಂಡ್ ಬ್ಲೂಸ್ ಥರ ನಾನಿ ನನಿ ನಾನಿ ನನಿ, ಅದು ಜಾನಕಿ ಜೊತೆ ಆಡ್ಬೇಕಾದ್ರೆ ಆ ಎಕ್ಸ್ಪ್ರೆಷನ್ಸ್ ಅಲ್ಲ, ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸು. ಅದು ಅದು ಮೊನ್ನೆ ಯಾವುದು ತಮಿಳ್ ಇಂಟರ್ವ್ಯೂನಲ್ಲಿ ಅವನು ಯಾರು ಚಿತ್ರ ಇವನು ಬೈದಾನೆ ಒಬ್ಬ ಬ್ಯೂಟಿಫುಲ್ ಜರ್ನಲಿಸ್ಟು ಫ್ಯಾಂಟಾಸ್ಟಿಕ್ ಅವನು ಭಾರತಿರಾಜ ಅಸ್ಟೆಂಟ್ ರಾಜ್ಕುಮಾರ್ ಒಬ್ಬರೇ ಹಂಗೆ ಅರ್ಥ ಇದ್ದರು, ರಾಜ್ಕುಮಾರ್ ಹೆಸರು ಎಲ್ಲ ಕಡೆ ಇದೆ. ದೇರ್ ವಾಸ್ ದೇರ್ ಇಸ್ ನೋ ಬಡಿ ಹೂ ಸಿಂಗ್ಸ್ ಆ್ಯಂಡ್ ಆ್ಯಕ್ಟರ್